ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಬೆಂಗಳೂರು ಮೆಟ್ರೋದಲ್ಲಿ ಮತ್ತೊಮ್ಮೆ ತಾಂತ್ರಿಕ ದೋಷ ಉಂಟಾಗಿದೆ. ಎಂಜಿ ರೋಡ್ ಟು ಬೈಯಪ್ಪನಹಳ್ಳಿ ನಡುವೆ ಸಂಚಾರ ಸ್ಥಗಿತವಾಗಿದೆ. ಜನ ಮೆಟ್ರೋ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆಚೆ ಈಚೆ ಏನಾದರೂ ಆಯಿತು ಅಂದರೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಗೊತ್ತಿದೆ. ಯಾಕಂದರೆ ಪೀಕ್ ಟೈಮ್ ಇದು, ಬೆಳಗ್ಗೆ ಎದ್ದು ಎಲ್ಲ ಕಚೇರಿಗಳಿಗೆ ಹೋಗ್ತಿರ್ತಾರೆ. ಈ ಟೈಮಲ್ಲಿ ಈ ರೀತಿ ಆದರೆ ಹೇಗೆ? ಬೆಂಗಳೂರಲ್ಲಿ ಮೆಟ್ರೋದಲ್ಲಿ ಮತ್ತೊಮ್ಮೆ ತಾಂತ್ರಿಕ ದೋಷ ಉಂಟಾಗಿದೆ. ಎಂಜಿ ರೋಡ್ ಟು ಬೈಯಪ್ಪನಹಳ್ಳಿ ನಡುವೆ ಸಂಚಾರ ಸ್ಥಗಿತವಾಗಿದೆ. ಮೆಟ್ರೋ ಸಂಚಾರ ಸ್ಥಗಿತ ಹಿನ್ನೆಲೆ ಪ್ರಯಾಣಿಕರು ಪರದಾಡಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ನೂರಾರು ಜನರಿಗೆ ಈಗ ಸಂಕಷ್ಟ ಎದುರಾಗಿದೆ. ಸರಿಯಾದ ಸಮಯಕ್ಕೆ ಕೆಲಸ ಕಾಲೇಜ್ಗೆ ಹೋಗಲಾರದೆ ಪರದಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರ, ಸಾಕಷ್ಟು ಜನ ಮೆಟ್ರೋದಲ್ಲಿ ಪ್ರತಿನಿತ್ಯವೂ ಕೂಡ ಸಂಚರಿಸ್ತಾರೆ. ಹೀಗಾಗಿ ಕಚೇರಿಗಳಿಗೆ ಕಾಲೇಜುಗಳಿಗೆ ಹೋಗಬೇಕಾಗಿರೋರಿಗೆ ತುಂಬ ತೊಂದರೆ ಆಗಿದೆ. ಬೆಳಗ್ಗೆ ಈ ರೀತಿ ಆಯ್ತಲ್ಲಪ್ಪ ಅಂತ ಒಂದಷ್ಟು ಜನರಿಗೆ ಮೂಡ್ ಅಪ್ಸೆಟ್ ಕೂಡ ಆಗಿದೆ. ಯಾಕೆಂದರೆ ಮೆಟ್ರೋಯಿಂದ ಕೆಲವೊಮ್ಮೆ ಟೈಮ್ ಏನಿರುತ್ತೆ ಆಫೀಸ್ಗೆ ಹೋಗೋ ಟೈಮು ಅದು ಸ್ವಲ್ಪ ತಡ ಆಗುತ್ತೆ. ಹೀಗಾಗಿ ಒಂದಷ್ಟು ಜನ ಅಪ್ಸೆಟ್ ಆಗಿದ್ದಾರೆ. ಅಲ್ಲಿ ಇನ್ನು ಕೆಲವರು ಆಲ್ಟರ್ನೇಟಿವ್ ಅಂದರೆ ಕ್ಯಾಬಲ್ಲೋ ಅಥವಾ ಆಟೋದಲ್ಲೋ ಹೋಗಿದ್ದಾರೆ. ಇನ್ನು ಕೆಲವರು ಅಲ್ಲೇ ಇದ್ದಾರೆ. ನೋಡ್ತಾ ಇದ್ದೀರ, ಸಾಕಷ್ಟು ಜನ ಅಲ್ಲೇ ಇದ್ದಾರೆ. ಎಂ ಜಿ ರೋಡ್ ಟು ಬೈಯಪ್ಪನಹಳ್ಳಿ ನಡುವೆ ಸಂಚಾರ ಸ್ಥಗಿತ ಆಗಿದೆ. ಇನ್ನು ನೆಕ್ಸ್ಟ್ ಯಾರೆಲ್ಲ ಆ ರೂಟಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೋ ದಯವಿಟ್ಟು ಗಮನಿಸಿ. ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ, ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಉತ್ತಮ. ಅಥವಾ ಚಾನ್ಸ್ ತಗೊಳ್ಳೋಣ ಹೋಗೋಣ ಅಂತ ಹೋದರೆ ಖಂಡಿತ ನಿಮಗೆ ತೊಂದರೆ ಆಗಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನರು ಅಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆಫೀಸ್ಗೆ ಹೋಗದೆ ಕಾಲೇಜ್ಗೆ ಹೋಗದೆ, ಹೀಗಾಗಿ ಕೆಲವರು ತುಂಬ ಅಲ್ಲಿ ವಾಗ್ವಾದ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿರುವಂಥ ಸಿಬ್ಬಂದಿಗಳ ಜೊತೆಗೆ. ಯಾಕೆ ಈ ರೀತಿ ಆಯಿತು ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ, ಏನಾಯ್ತು ಎಕ್ಸಾಕ್ಟ್ ಆಗಿ? ಈಗ ಏನಂತಂದ್ರೆ, ಏನು ಬೆಂಗಳೂರಲ್ಲಿ BMTCಯನ್ನ ಹೊರತುಪಡಿಸಿ ಹೆಚ್ಚಾಗಿ ಜನರು ಪ್ರಯಾಣಿಕರು ಅವಲಂಬನೆ ಮಾಡ್ತಕ್ಕಂತ ಒಂದು ಸಾರಿಗೆ ಸಂಸ್ಥೆ ಅಂದ್ರೆ ಅದು BMRTC, ನಮ್ಮ ಮೆಟ್ರೋ. ಇದಕ್ಕೂ ಕೂಡ ನಮ್ಮ ಮೆಟ್ರೋದಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿ ಹೋರಾಟವನ್ನ ಮಾಡ್ತಾರೆ, ಸಾಕಷ್ಟು ಅವಲಂಬನೆಯನ್ನ ಕೂಡ ಮಾಡ್ತಾರೆ. ಕೆಲಸಕ್ಕೆ ಹೋಗೋರು, ವಿದ್ಯಾರ್ಥಿಗಳು, ಕಾರ್ಮಿಕರು ಕೂಡ ಹೆಚ್ಚಾಗಿ ಮೆಟ್ರೋನ ಅವಲಂಬನೆ ಮಾಡ್ತಾರೆ. ಸೊ ಈ ಹಿನ್ನೆಲೆ ಇವತ್ತು ನೇರಳೆ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಒಂದು ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಸಾಕಷ್ಟು ಮಂದಿ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ರು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನು MG ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆ ಏನಿರ್ತಕ್ಕಂತ ಒಂದು ಮೆಟ್ರೋ ಸೇವೆ ಅದು ಈಗ ಸದ್ಯಕ್ಕೆ ವ್ಯತ್ಯಯ ಆಗಿರ್ತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತದೆ. ಈ ಹಿನ್ನೆಲೆ ಆ ಒಂದು ಹೋರಾಟವನ್ನು ನಂಬಿಕೊಂಡಿದ್ದಂತಹ ಆ ಒಂದು ಮಾರ್ಗದಲ್ಲಿ ಸಂಚಾರ ಮಾಡ್ತಕ್ಕಂಥ 1000 ಮಂದಿ ಪ್ರಯಾಣಿಕರು ಈಗ ಬೇರೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಅವಲಂಬನೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ನೇರಳೆ ಮಾರ್ಗದಲ್ಲಿ ಪ್ರಮುಖವಾಗಿ ಏನು MG ರಸ್ತೆಯಿಂದ ಬೈಯಪ್ಪನಹಳ್ಳಿವರೆಗೂ ಕೂಡ ಈ ಒಂದು ಸಂಚಾರ ವ್ಯತ್ಯಯ ಉಂಟಾಗಿದೆ. ಇದನ್ನು ಕೂಡ ಶಾರ್ಟ್ ಔಟ್ ಮಾಡೋದಕ್ಕೆ BMRTC ಸಿಬ್ಬಂದಿ ಈಗಲೂ ಕೂಡ ನಿರತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಇನ್ನು 1 ಗಂಟೆಗಳ ಕಾಲ ಇದನ್ನು ಸರಿ ಮಾಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಈ ಒಂದು ತಾಂತ್ರಿಕ ಸಂಸ್ಥೆಯನ್ನ ಈಗಲೂ ಕೂಡ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಶೀಘ್ರವಾಗಿ ಇದನ್ನ ಸರಿಪಡಿಸಿ ಪ್ರಯಾಣಿಕರ ಒಂದು ಅನುಕೂಲಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಕೂಡ ನಿರಂತರ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಏನೀಗಾಗಲೇ ಕೂಡ MG ರಸ್ತೆಯಿಂದ ಮತ್ತೆ ನಿಜಚಿಕ್ಕಡೆ ಬರ್ತಕ್ಕಂಥ ಒಂದು ಮಾರ್ಗ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಯ ಉಂಟಾಗುವುದಿಲ್ಲ. ಮತ್ತು MG ರಸ್ತೆಯಿಂದ ಏನು ಟ್ರಿನಿಟಿ ಮುಖಾಂತರ ಬೈಯಪ್ಪನಹಳ್ಳಿ ಕಡೆ ಹೋಗುತ್ತೆ, ಅಲ್ಲಿವರೆಗೂ ಮಾತ್ರ ವ್ಯತ್ಯಯ ಇರುವುದಿಲ್ಲ. ಅದಾದ ನಂತರ ಬೈಯಪ್ಪನಹಳ್ಳಿಯಿಂದ ಏನು ವೈಟ್ ಫೀಲ್ಡ್ ಕಾಡುಗೋಡಿವರೆಗೂ ಇರ್ತಕ್ಕಂಥ ಏನು ವಿಸ್ತರಿತ ಒಂದು ನೇರಳೆ ಮಾರ್ಗ ಅದು ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗುವುದಿಲ್ಲ. ಅದರಲ್ಲಿ ಸರಿಯಾದ ಈಗಾಗಲೇ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮ್ಮ ಮೆಟ್ರೋ BMRTC ಸಿಬ್ಬಂದಿ ಕೊಟ್ಟಿರ್ತಕ್ಕಂಥ. ಹೀಗಾಗಿ 1 ಗಂಟೆಗಳ ಕಾಲ ಪ್ರಯಾಣಿಕರು ವೈಟ್ ಮಾಡಲೇಬೇಕು, ಅದಲ್ಲದೆ ಬೇರೆ ರೀತಿಯ ಒಂದು ಅಥವಾ ಬಸ್ಗಳನ್ನು ಅವಲಂಬನೆ ಮಾಡ್ತಕ್ಕಂಥ ಪರಿಸ್ಥಿತಿ ಈಗ ಉಂಟಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತಾ ಸರಿ ಮಾಡೋದಕ್ಕೆ ತಾಂತ್ರಿಕ ದೋಷ ಅಂದ್ರೆ? ಈಗ ಸಿಬ್ಬಂದಿ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ ಪ್ರಕಾರ ಇನ್ನು 1 ಗಂಟೆಯಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ. ಯಾಕಂದ್ರೆ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಒಂದು ಟೆಕ್ನಿಕಲ್ ಟೀಮ್ ಏನಿದೆ ಈಗಾಗಲೇ ಕೂಡ ಮೆಟ್ರೋ ಸ್ಟೇಷನ್ ಅನ್ನು ತಲುಪಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನ ಸಾರ್ಟ್ ಔಟ್ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದಾದ ನಂತರ 1 ಗಂಟೆಯ ನಂತರ ನಾವು ಕಾದು ನೋಡಬೇಕಾಗಿದೆ, ಇದನ್ನು ಸಾರ್ಟ್ ಔಟ್ ಆಗುತ್ತಾ ಮತ್ತೆ ಇದು ಏನೋ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ ಅಂತಕ್ಕಂಥದ್ದು. ದಿವ್ಯಾ, ಓಕೆ, ಲಕ್ಷ್ಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.